हेलो स्टूडेंट्स, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತ ಇನ್ನೊಂದು 3 ಮಾರ್ಕಿನ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ. ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್. ಇದು ಡೆಫಿನೆಟ್ ಆಗಿ ಒಂದು ಕ್ವೆಶ್ಚನ್ ನಿಮಗೆ ಈ ಕಾನ್ಸೆಪ್ಟ್ ಮೇಲೆ ಆನ್ಯುವಲ್ ಎಕ್ಸಾಮಿಗೆ ಬಂದೇ ಬರುತ್ತೆ, ಮತ್ತು ತುಂಬ ಈಸಿ ಇದೆ. ಇಲ್ಲಿ ಇಂಟಿಗ್ರೇಷನ್ ಮಾಡೋದಕ್ಕಿಂತನೂ ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರ್ಯಾಕ್ಷನ್ ಹೇಗೆ ಮಾಡಬೇಕನ್ನೋದು ನಿಮಗೆ ಗೊತ್ತಿದ್ದರೆ ಸಾಕಾಗುತ್ತೆ. ಈಗ ಪ್ರಾಬ್ಲಮಲ್ಲಿ ನಮಗೆ ಮೊದಲನೇ ಟೈಪ್ನ ಕ್ವಶನ್ ಹೀಗೆ ಬರುತ್ತೆ, ಅಂದರೆ ಇಂಟಿಗ್ರೇಷನ್ ಆಫ್ ಎ ಫಂಕ್ಷನ್ ಆಫ್ ದಿ ಫಾರ್ಮ್ ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ, ವೆರ್ ಎ ಈಸ್ ನಾಟ್ ಈಕ್ವಲ್ ಟು ಬಿ. ಅಂದರೆ ಡಿನಾಮಿನೇಟರಲ್ಲಿ ಎರಡು ಲೀನಿಯರ್ ಫ್ಯಾಕ್ಟರ್ನ ಪ್ರಾಡಕ್ಟ್ ಆಗಿ ಕೊಟ್ಟಿರ್ತಾರೆ, ಮತ್ತು ನ್ಯೂಮರೇಟರಲ್ಲಿ ಒಂದು ಲೀನಿಯರ್ ಈಕ್ವೇಷನ್ ಇರುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡಿ ಕೇಳಿದಾಗ ನೀವು ಫಸ್ಟ್ ಇದನ್ನು ಕನ್ಸಿಡರ್ ಮಾಡಿ, ಮತ್ತು ಇದನ್ನು ಈ ಥರ ಸ್ಪ್ಲಿಟ್ ಮಾಡಿ ಬರೀಲಿಕ್ಕಾಗತ್ತೆ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಇದನ್ನು ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ತೀನಿ. ಇದನ್ನು ನೀವು ಈ ಥರದಲ್ಲಿ ಬರೀಬೇಕು, ಎ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ ಬಿ ಅಂತ ಬರೀಲಿಕ್ಕಾಗತ್ತೆ. ಫಾರ್ ಸಮ್ ಕಾನ್ಸ್ಟೆಂಟ್ ಎ ಆ್ಯಂಡ್ ಬಿ ಆ್ಯಂಡ್ ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇದ್ದರೆ ದಟ್ ಈಸ್ ಈಕ್ವಲ್ ಟು ಎ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ ಬಿ ಅಂತ ಬರ್ಕೊಳ್ಬೇಕು. ನೆಕ್ಸ್ಟ್ ಎರಡನೇ ಟೈಪಿನ ಕ್ವಶನ್ ಹೀಗಿರುತ್ತೆ, ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಈ ಥರ ಬಂದಾಗ ನೀವು ಇದನ್ನು ಹೀಗೆ ಬರೀಬೇಕು, ದಟ್ ಇಸ್ ಈಕ್ವಲ್ ಟು ಎ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಇದು ಸೆಕೆಂಡ್ ಟೈಪಿನ ಕ್ವಶನ್. ಆ್ಯಂಡ್ ಥರ್ಡ್ ಟೈಪಿನ ಕ್ವಶನ್ ಹೀಗಿರುತ್ತೆ, ಮೂರು ಲೀನಿಯರ್ ಫ್ಯಾಕ್ಟರ್ ಇರುತ್ತೆ, ಡಿನಾಮಿನೇಟರಲ್ಲಿ ಮೂರು ಲೀನಿಯರ್ ಫ್ಯಾಕ್ಟರ್ ಇರುತ್ತೆ, ಆ್ಯಂಡ್ ನ್ಯೂಮರೇಟರಲ್ಲಿ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಥವಾ ಅದಕ್ಕಿಂತ ಲೋಯರ್ ಡಿಗ್ರಿ ಇರುವಂಥ ಇಕ್ವೇಷನ್ ಇರ್ಬೋದು. ಹೀಗಿದ್ದಾಗ ಯು ಹ್ಯಾವ್ ಟು ರೈಟ್ ದಿಸ್ ಈಸ್ ಈಕ್ವಲ್ ಟು ಎ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ವಿ ಬೈ ಎಕ್ಸ್ ಮೈನಸ್ ಬಿ ಪ್ಲಸ್ ಸಿ ಬೈ ಎಕ್ಸ್ ಮೈನಸ್ ಸಿ ಅಂತ ಬರ್ಕೊಳ್ಬೇಕು. ಇದನ್ನು ನೀವು ಮೆಮೊರೈಸ್ ಮಾಡಬೇಕು, ಈ ಥರ ಬಂದರೆ ಹೀಗೆ ಬರೀಬೇಕು ಅನ್ನೋದನ್ನು ನೀವು ಮೆಮೊರೈಸ್ ಮಾಡಬೇಕು. ಈಗ ನಾಲ್ಕನೇ ಟೈಪಿನ ಪ್ರಾಬ್ಲಮ್ನಲ್ಲಿ ಡಿನಾಮಿನೇಟರ್ ಪ್ರೊಡಕ್ಟ್ ಆಫ್ ಲೀನಿಯರ್ ಫ್ಯಾಕ್ಟರ್, ಅದರಲ್ಲಿ ಒಂದು ಫ್ಯಾಕ್ಟರ್ ರಿಪೀಟ್ ಆಗಿರುತ್ತೆ, ಅಂದರೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಬಿ, ಆ್ಯಂಡ್ ನ್ಯೂಮರೇಟರ್ ಆಫ್ ಡಿಗ್ರಿ 2 ಅಥವಾ ಲೆಸ್ ದೆನ್ 2 ಇರುವಂಥ ಒಂದು ಇಕ್ವೇಷನ್ ಇರುತ್ತೆ. ಈಗ ಇದನ್ನು ರಿಸಾಲ್ವ್ ಮಾಡಬೇಕಿದ್ರೆ ಹೀಗೆ ಬರ್ಕೋಬೇಕು, ಇಲ್ಲಿ ರಿಪೀಟ್ ಇರುವಂಥ ಫ್ಯಾಕ್ಟರ್ ಯಾವುದು, ಎಕ್ಸ್ ಮೈನಸ್ ಎ. ಹಾಗಾಗಿ ಹೀಗೆ ಬರ್ಕೋಬೇಕು, ಎ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ನಾನ್ ರಿಪೀಟೆಡ್ಗೆ ಸಿ ಬೈ ಎಕ್ಸ್ ಮೈನಸ್ ಬಿ ಅಂತ ಬರೀಬೇಕು. ಆ್ಯಂಡ್ ದಿಸ್ ಈಸ್ ದಿ ಮೆಥಡ್ ಆಫ್ ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರ್ಯಾಕ್ಷನ್ ವೆನ್ ದ ಪ್ರಾಬ್ಲಮ್ ಈಸ್ ಆಫ್ ದಿಸ್ ಟೈಪ್. ಈ ಥರದ ಪ್ರಶ್ನೆಗೆ ಹೀಗೆ ರಿಸಾಲ್ವ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಲಾಸ್ಟ್ ಇದು ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಇದನ್ನು ಮತ್ತೆ ಫರ್ದರ್ ಫ್ಯಾಕ್ಟರೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಇಕ್ವೇಷನ್ ಆಗಿದ್ದರೆ ಅದನ್ನು ಹೀಗೆ ರಿಸಾಲ್ವ್ ಮಾಡ್ಬೋದು, ಇಟ್ ಈಸ್ ಎ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಇದನ್ನು ಕ್ವಾಡ್ರಾಟಿಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಫ್ಯಾಕ್ಟರಿನ ನ್ಯೂಮರೇಟರ್ ಹೇಗೆ ಬರೀಬೇಕು, ಬಿ ಎಕ್ಸ್ ಪ್ಲಸ್ ಸಿ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈ ಎರಡು ಟೈಪಿನ ಕ್ವಶನ್ ಹೆಚ್ಚಾಗಿ ನಿಮಗೆ 3 ಮಾರ್ಕಿಗೆ ಬರುವ ಸಾಧ್ಯತೆ ಕಡಿಮೆ, ಯಾಕಂದರೆ ಇದು ಸ್ವಲ್ಪ ಲೆಂದಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ಮೊದಲನೇ ಮೂರನೇ ಟೈಪ್ ಕ್ವಶನ್ ಏನಿದೆ ಅದರ ಮೇಲೆ ನಿಮಗೆ ಹೆಚ್ಚಾಗಿ ಒಂದು ಪ್ರಶ್ನೆ 3 ಮಾರ್ಕಿಗೆ ಬರುತ್ತೆ. ಈಗ ಒಂದು ಪ್ರಾಬ್ಲಮನ್ನು ತಗೊಳ್ಳೋಣ, ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಇಲ್ಲಿ ನೋಡಿ, ನ್ಯೂಮರೇಟರ್ 1 ಇದೆ, ಡಿನಾಮಿನೇಟರ್ ಪ್ರಾಡಕ್ಟ್ ಆಫ್ 2 ಲೀನಿಯರ್ ಫ್ಯಾಕ್ಟರ್ ಇದೆ. ಇದನ್ನು ರಿಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ಗೆ 1 ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಕನ್ಸಿಡರ್ ಮಾಡಿ ಅದನ್ನು ಹೀಗೆ ಬರೀಬೋದು, ದಟ್ಸ್ ಈಕ್ವಲ್ ಟು ಎ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ 2 ಅಂತ ಬರೀಲಿಕ್ಕಾಗತ್ತೆ. ವೆರ್ ಎ ಆ್ಯಂಡ್ ಬಿ ಆರ್ ಕಾನ್ಸ್ಟೆಂಟ್ಸ್ ಟು ಬಿ ಡಿಟರ್ಮಿನ್ಡ್. ಈಗ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು, ಆ ಥರ ಒಂದು ಎ ಮತ್ತು ಬಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗುತ್ತೆ. ಈ ಥರ ಎಕ್ಸ್ಪ್ರೆಷನನ್ನು ಹೀಗೆ ಬರ್ಕೊಳ್ಳಿಕ್ಕಾಗುತ್ತೆ, ವೆರ್ ಎ ಆ್ಯಂಡ್ ಬಿ ಆರ್ ಸಮ್ ಕಾನ್ಸ್ಟೆಂಟ್ಸ್. ಈಗ ಈ ಎ ಮತ್ತು ಬಿಯನ್ನು ನೋಡೋದು ಹೇಗಂತ ನೋಡ್ಕೊಳ್ಳಿ. ಫಸ್ಟಿಗೆ ಎಲ್ ಸಿ ಎಮ್ ತೊಗೊಳ್ಳೋಣ. ವಾಟ್ ಇಸ್ ದಿ ಎಲ್ ಸಿ ಎಮ್ ಫಾರ್ ದಿ ರೈಟ್ ಸೈಡ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2, ಲೆಫ್ಟ್ ಸೈಡ್ ಹಾಗೆ ಬರೀತೀನಿ. ರೈಟ್ ಸೈಡಿಗೆ ಎಲ್ ಸಿ ಎಮ್ ಬರೆದ್ರೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಸ್ ದಿ ಎಲ್ ಸಿ ಎಮ್. ನ್ಯೂಮರೇಟರಿ ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1, ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಆಗುತ್ತೆ. ಈಗ ಇದೆರಡು ಡಿನಾಮಿನೇಟರ್ ಸೇಮ್ ಆದಕ್ಕೋಸ್ಕರ ನ್ಯೂಮರೇಟರ್ನ ಕಂಪೇರ್ ಮಾಡ್ಬೋದು.
ನ್ಯೂಮರೇಟರ್ ಕಂಪೇರ್ ಮಾಡಿದ್ರೆ ಒನ್ ಈಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ ಟೂ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಒನ್ ಆಗುತ್ತೆ. ಈಗ ಇದರಿಂದ ಎ ಮತ್ತು ಬಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಬೋದು. ಈ ಇಕ್ವೇಷನಿಂದ ತುಂಬ ಈಸಿ ಇದೆ, ನಾನು ಒಂದು ಈಸಿ ಮೆಥಡ್ ಹೇಳ್ತೀನಿ. ಈಗ ಇದು ಎರಡು ಫ್ಯಾಕ್ಟರ್ ಇದೆಯಲ್ಲ, ಒಂದು ಎಕ್ಸ್ ಪ್ಲಸ್ ಒನ್ ಮತ್ತೊಂದು ಎಕ್ಸ್ ಪ್ಲಸ್ ಟೂ, ಎರಡು ಫ್ಯಾಕ್ಟರ್ ಆಗಿದೆ. ಈ ಫ್ಯಾಕ್ಟರ್ ಎಕ್ಸ್ ಪ್ಲಸ್ ಟೂ ಜೀರೋ ಯಾವಾಗ ಆಗುತ್ತೆ ಅಂತ ಗೊತ್ತಿದೆ ನಿಮಗೆ, ಎಕ್ಸ್ ಇಕ್ವಲ್ ಟು ಮೈನಸ್ ಟೂ ಇದ್ದಾಗ. ಹಾಗೆಯೇ ಎಕ್ಸ್ ಪ್ಲಸ್ ಒನ್ ಯಾವಾಗ ಜೀರೋ ಆಗುತ್ತೆ, ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಆದಾಗ. ಈಗ ಈ ಎರಡು ವ್ಯಾಲ್ಯೂವನ್ನು ಎಕ್ಸಿಗೆ ಅಸೈನ್ ಮಾಡಿದರೆ, ಅಂದರೆ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಮತ್ತು ಎಕ್ಸ್ ಇಕ್ವಲ್ ಟು ಮೈನಸ್ ಟೂ ವ್ಯಾಲ್ಯೂನ ಇಲ್ಲಿ ಎಕ್ಸನ್ನ ಹಾಕಿದಾಗ ನಿಮಗೆ ಎ ಅಥವಾ ಬಿ ನೇರವಾಗಿ ಸಿಕ್ಕಿಬಿಡುತ್ತೆ. ನೋಡಿ ಇಲ್ಲಿ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಹಾಕಿದರೆ ಇಲ್ಲಿ ಬಿ ಇಂಟು ಮೈನಸ್ ಒನ್ ಪ್ಲಸ್ ಒನ್ ಜೀರೋ ಆಗಿಬಿಡುತ್ತೆ. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಒನ್ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಬೆಲೆ ಮೈನಸ್ ಒನ್ ಪ್ಲಸ್ ಟೂ ಪ್ಲಸ್ ಬಿ ಇಂಟು ಮೈನಸ್ ಒನ್ ಪ್ಲಸ್ ಒನ್. ಮೈನಸ್ ಒನ್ ಪ್ಲಸ್ ಒನ್ ಅಂದರೆ ಜೀರೋ, ಹಾಗಾಗಿ ಇದು ಜೀರೋ ಆಗಿಬಿಡುತ್ತೆ. ಆ್ಯಂಡ್ ಒನ್ ಇಸ್ ಈಕ್ವಲ್ ಟು ಎ ಅಥವಾ ಎ ಇಸ್ ಈಕ್ವಲ್ ಟು ಒನ್. ಹಾಗೆಯೇ ಪುಟ್ ಎಕ್ಸ್ ಈಕ್ವಲ್ ಟು ಮೈನಸ್ ಟೂ ಏನಾಗುತ್ತೆ, ಒನ್ ಇಸ್ ಈಕ್ವಲ್ ಟು ಎ ಇಂಟು ಮೈನಸ್ ಟೂ ಪ್ಲಸ್ ಟೂ ಪ್ಲಸ್ ಬಿ ಇಂಟು ಮೈನಸ್ ಟೂ ಪ್ಲಸ್ ಒನ್. ಈಗ ಇದು ಜೀರೋ ಆಗಿಬಿಡುತ್ತೆ, ಹಾಗಾಗಿ ಬಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಬರುತ್ತೆ. ಈಗ ನಾವು ರಿಸಾಲ್ವ್ ಮಾಡಿ ಬರೆದ್ರೆ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಎ ಬೈ ಎಕ್ಸ್ ಪ್ಲಸ್ ಒನ್, ಅಂದರೆ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ ಟೂ ಅಂದರೆ ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ಟೂ. ಇದಾದ ನಂತರ ನಾವು ಇಂಟಿಗ್ರೇಷನ್ ಈಸಿಯಾಗಿ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಟೂ. ಇದೆರಡು ಸ್ಟ್ಯಾಂಡರ್ಡ್ ಇಂಟಿಗ್ರಲ್, ಇದು ಮೆಮೊರೈಸ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಪ್ಲಸ್ ಎ ಅಂದರೆ ಲಾಗ್ ಮಾಡ್ ಎಕ್ಸ್ ಪ್ಲಸ್ ಎ, ಹಾಗಾಗಿ ಇದೇನಾಗುತ್ತೆ ಲಾಗ್ ಮಾಡ್ ಎಕ್ಸ್ ಪ್ಲಸ್ ಒನ್ ಮೈನಸ್ ಲಾಗ್ ಮಾಡ್ ಎಕ್ಸ್ ಪ್ಲಸ್ ಟೂ ಪ್ಲಸ್ ಸಿ. ಆ್ಯಂಡ್ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಬೈ ಎನ್, ದಟ್ಸ್ ಈಕ್ವಲ್ ಟು ಲಾಗ್ ಮಾಡ್ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಟೂ ಪ್ಲಸ್ ಸಿ ಇಸ್ ದಿ ಆನ್ಸರ್. ಇದಾದ ನೆಕ್ಸ್ಟ್ ಕ್ವಶನ್ ನೋಡಿ, ಇಂಟಿಗ್ರೇಷನ್ ಆಫ್ ತ್ರೀ ಎಕ್ಸ್ ಮೈನಸ್ ಟೂ ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಡಿ ಎಕ್ಸ್. ಇಲ್ಲಿ ಒಂದು ಫ್ಯಾಕ್ಟರ್ ರಿಪೀಟ್ ಆಗಿದೆ, ಮತ್ತೊಂದು ಲೀನಿಯರ್ ಫ್ಯಾಕ್ಟರ್ ಇದೆ. ಈಗ ಈ ಥರ ಪ್ರಾಬ್ಲಮ್ ಬಂದಾಗ ನೀವು ಹೀಗೆ ಬರ್ಕೋಬೇಕು, ದಟ್ ಈಸ್ ತ್ರೀ ಎಕ್ಸ್ ಟೂ ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಎ ಬೈ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಬೈ ಎಕ್ಸ್ ಪ್ಲಸ್ ತ್ರೀ. ರಿಪೀಟೆಡ್ ಫ್ಯಾಕ್ಟರಿಗೆ ನೀವು ಎರಡು ಟರ್ಮ್ನ ಬರೀಬೇಕು, ಒಂದು ಟರ್ಮ್ ಎ ಬೈ ಎಕ್ಸ್ ಪ್ಲಸ್ ಎ, ಇನ್ನೊಂದು ಟರ್ಮ್ ಬಿ ಬೈ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಈಗ ರೈಟ್ ಸೈಡಿಗೆ ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಎಲ್ ಸಿ ಎಮ್ ಎ ಇಂಟು ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಸಿ ಇಂಟು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ನ್ಯೂಮರೇಟರ್ಲಿ ಬರುತ್ತೆ. ಈಗ ನ್ಯೂಮರೇಟರ್ನ ಕಂಪೇರ್ ಮಾಡೋದು, ತ್ರೀ ಎಕ್ಸ್ ಮೈನಸ್ ಟೂ ಇಸ್ ಈಕ್ವಲ್ ಟು ದಿಸ್, ಇಟ್ ಈಸ್ ತ್ರೀ ಎಕ್ಸ್ ಮೈನಸ್ ಟೂ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಸಿ ಇಂಟು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್. ಈಗ ನಮಗೆ ಎರಡು ವ್ಯಾಲ್ಯೂನ ಅಸೈನ್ ಮಾಡ್ಬೋದು. ಎಕ್ಸ್ ಪ್ಲಸ್ ತ್ರೀ ಯಾವಾಗ ಜೀರೋ ಆಗುತ್ತೆ, ಎಕ್ಸ್ ಇಕ್ವಲ್ ಟು ಮೈನಸ್ ತ್ರೀ ಆದಾಗ. ಎಕ್ಸ್ ಪ್ಲಸ್ ಒನ್ ಯಾವಾಗ ಜೀರೋ ಆಗುತ್ತೆ, ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಆದಾಗ. ಇದೆರಡು ವ್ಯಾಲ್ಯೂನ ಫಸ್ಟಿಗೆ ಅಸೈನ್ ಮಾಡೋಣ. ನಿಮಗೆ ಫಸ್ಟಿಗೆ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಹಾಕೋಣ. ಆ್ಯಂಡ್ ಇಕ್ವಲ್ಟ್ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಆದರೆ ಏನಾಯಿತು, ತ್ರೀ ಇಂಟು ಮೈನಸ್ ಒನ್ ಮೈನಸ್ ಟೂ ಅಂದರೆ ಮೈನಸ್ ತ್ರೀ ಮೈನಸ್ ಇಸ್ ಈಕ್ವಲ್ ಟು ಎ ಇಂಟು ಜೀರೋ, ಯಾಕಂದರೆ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಹಾಕಿದಾಗ ಇದು ಜೀರೋ ಆಗುತ್ತೆ ಪ್ಲಸ್ ಬಿ ಇಂಟು ಮೈನಸ್ ಒನ್ ಪ್ಲಸ್ ತ್ರೀ ಪ್ಲಸ್ ಸಿ ಇಂಟು ಜೀರೋ ಅಂದರೆ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಟೂ ಬಿ ಅಥವಾ ಬಿ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಬೈ ಟೂ ಅಂತ ಬರುತ್ತೆ. ಹಾಗೆ ನೆಕ್ಸ್ಟ್ ವ್ಯಾಲ್ಯೂ ಯಾವುದು ಅಸೈನ್ ಮಾಡಬೇಕು, ಎಕ್ಸ್ ಇಕ್ವಲ್ ಟು ಮೈನಸ್ ತ್ರೀ. ಬಿಟ್ ಎಕ್ಸ್ ಇಕ್ವಲ್ ಟು ಮೈನಸ್ ತ್ರೀ ಏನಾಗುತ್ತೆ ನೋಡಿ, ತ್ರೀ ಇಂಟು ಮೈನಸ್ ತ್ರೀ ಅಂದರೆ ಮೈನಸ್ ನೈನ್ ಮೈನಸ್ ಟೂ ಇಸ್ ಈಕ್ವಲ್ ಟು ಎ ಇಂಟು ಜೀರೋ, ಇಲ್ಲಿ ಮೈನಸ್ ತ್ರೀ ಪ್ಲಸ್ ತ್ರೀ ಅಂದರೆ ಜೀರೋ ಆಯಿತು, ಎ ಇಂಟು ಜೀರೋ ಪ್ಲಸ್ ಬಿ ಇಂಟು ಜೀರೋ ಪ್ಲಸ್ ಸಿ ಇಂಟು ಮೈನಸ್ ತ್ರೀ ಪ್ಲಸ್ ಒನ್ ಹೋಲ್ ಸ್ಕ್ವೇರ್. ಮೈನಸ್ ತ್ರೀ ಪ್ಲಸ್ ಒನ್ ಅಂದರೆ ಮೈನಸ್ ಟೂ ಸ್ಕ್ವೇರ್ ಅಂದರೆ ಫೋರ್ ಸಿ, ಫೋರ್ ಸಿ ಇಸ್ ಈಕ್ವಲ್ ಟು ಮೈನಸ್ ಲೆವೆನ್ ಅಂದರೆ ಸಿ ಇಸ್ ಈಕ್ವಲ್ ಟು ಮೈನಸ್ ಲೆವೆನ್ ಬೈ ಫೋರ್. ಇದೆರಡು ವ್ಯಾಲ್ಯೂ ಅಸೈನ್ ಮಾಡಿದ ನಂತರ ಎಕ್ಸ್ಗೆ ಇನ್ನು ಯಾವುದಾದ್ರೂ ವ್ಯಾಲ್ಯೂನ ಹಾಕ್ಕೊಳ್ಬೋದು. ನಾವೀಗ ಒಂದು ಈಸಿ ವ್ಯಾಲ್ಯೂನ ತಗೋತೀನಿ, ಎಕ್ಸ್ ಇಕ್ವಲ್ ಟು ಜೀರೋ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ಗೆ ಬೇರೆ ಯಾವ ಬೆಲೆ ಬೇಕಾದ್ರೂ ಹಾಕೋಬೋದು,
ಬಟ್ ಎಕ್ಸ್ ಇಕ್ವಲ್ ಟು ಝೀರೋ, ಎಕ್ಸ್ ಇಕ್ವಲ್ ಟು ಝೀರೋ ಹಾಕಿದ್ರೆ ಏನು ಬರುತ್ತೆ, ತ್ರೀ ಇಂಟು ಝೀರೋ, ಝೀರೋ ಮೈನಸ್ ಟು ಅಂದರೆ ಮೈನಸ್ ಟು, ಇಸ್ ಈಕ್ವಲ್ ಟು ಎ ಇಂಟು ಝೀರೋ ಪ್ಲಸ್ ಒನ್ ಅಂದರೆ ಒನ್, ಝೀರೋ ಪ್ಲಸ್ ತ್ರೀ ಅಂದರೆ ತ್ರೀ, ಎ ಇಂಟು ಒನ್ ಇಂಟು ತ್ರೀ ಪ್ಲಸ್ ಬಿ ಇಂಟು ತ್ರೀ ಪ್ಲಸ್ ಸಿ ಇಂಟು ಒನ್ ಸ್ಕ್ವೇರ್ ಅಂದರೆ ಸಿ ಇಂಟು ಒನ್. ಈಗ ಆಲ್ರೆಡಿ ನಮಗೆ ಬಿ ಮತ್ತು ಸಿ ವ್ಯಾಲ್ಯೂನ ನೋಡಿದ್ದೀವಿ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ, ಬಿ ಅಂದರೆ ಮೈನಸ್ ಫೈವ್ ಬೈ ಟು, ಸಿ ಅಂದರೆ ಮೈನಸ್ ಲೆವೆನ್ ಬೈ ಫೋರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ವ್ಯಾಲ್ಯೂ ಸಿಗುತ್ತೆ, ಎ ಲೆವೆನ್ ಬೈ ಫೋರ್ ಅಂತ ಬರುತ್ತೆ. ಇದಾದ ನಂತರ ನಾವು ರಿಸಾಲ್ವ್ ಮಾಡಿ ಬರೀಬೇಕು. ಆವಾಗ ತ್ರೀ ಎಕ್ಸ್ ಮೈನಸ್ ಟು ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇದು ಈಕ್ವಲ್ ಟು ಲೆವೆನ್ ಬೈ ಫೋರ್ ಇಂಟು ಎಕ್ಸ್ ಪ್ಲಸ್ ಒನ್ ಮೈನಸ್ ಫೈವ್ ಬೈ ಟು ಇಂಟು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಅಂದರೆ ಮೈನಸ್ ಲೆವೆನ್ ಬೈ ಫೋರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಆಗುತ್ತೆ. ಇಂಟಿಗ್ರೇಷನ್ ಆಫ್ ತ್ರೀ ಎಕ್ಸ್ ಮೈನಸ್ ಟು ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಡಿ ಎಕ್ಸ್ ಇಸ್ ಈಕ್ವಲ್ ಟು ಲೆವೆನ್ ಬೈ ಫೋರ್ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಮೈನಸ್ ಫೈವ್ ಬೈ ಟು ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ ಲೆವೆನ್ ಬೈ ಫೋರ್ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ತ್ರೀ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಲೆವೆನ್ ಬೈ ಫೋರ್ ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಒನ್ ಮೈನಸ್ ಫೈವ್ ಬೈ ಟು ಇಂಟು ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಅಂದರೆ ಪ್ಲಸ್ ಫೈವ್ ಬೈ ಟು ಇಂಟು ಎಕ್ಸ್ ಪ್ಲಸ್ ಒನ್ ಆಗುತ್ತೆ, ಯಾಕಂದರೆ ಒನ್ ಬೈ ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಷನ್ ಏನು ಮೈನಸ್ ಒನ್ ಬೈ ಎಕ್ಸ್, ಒನ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಮೈನಸ್ ಮೈನಸ್ ಫೈವ್ ಆಗುತ್ತೆ, ಮೈನಸ್ ಲೆವೆನ್ ಬೈ ಫೋರ್ ಇಂಟು ಲಾಗ್ ಮಾಡ್ ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಸಿ. ಈಗ ಇದೆರಡು ಟರ್ಮ್ನ ಒಟ್ಟಿಗೆ ಬರೆದ್ರೆ ಲೆವೆನ್ ಬೈ ಫೋರ್ ಇಂಟು ಲಾಗ್ ಮಾಡ್ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಬೈ ಟು ಇಂಟು ಎಕ್ಸ್ ಪ್ಲಸ್ ಒನ್ ಪ್ಲಸ್ ಸಿ ಇಸ್ ದಿ ಆನ್ಸರ್. ಈಗ ನೆಕ್ಸ್ಟ್ ಪ್ರಶ್ನೆ, ಯು ಹ್ಯಾವ್ ಟು ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟು ಡಿ ಎಕ್ಸ್. ಇದು ಮೊದಲಿನ ಟೈಪಿನ ಕ್ವಶನೇ ಆಗಿದೆ. ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟು ಅನ್ನು ಹೇಗೆ ಬರೀಬೋದು, ಎ ಬೈ ಎಕ್ಸ್ ಮೈನಸ್ ಒನ್ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ ಟು. ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ಬೈ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟು, ನ್ಯೂಮರೇಟರಲ್ಲಿ ಎ ಇಂಟು ಎಕ್ಸ್ ಮೈನಸ್ ಟು ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ ಒನ್. ನ್ಯೂಮರೇಟರ್ನ ಕಂಪೇರ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಮೈನಸ್ ಟು ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ ಒನ್ ಆಗುತ್ತೆ. ಈಗ ಎಕ್ಸಿನ ವ್ಯಾಲ್ಯೂನ ಅಸೈನ್ ಮಾಡಬೇಕು, ಒಂದು ಟೂ ಹಾಕಬೇಕು ಇನ್ನೊಂದು ಒನ್ ಹಾಕಬೇಕು. ಫಸ್ಟಿಗೆ ಎಕ್ಸ್ ಈಕ್ವಲ್ ಟು ಒನ್ ಹಾಕೋಣ. ಆವಾಗ ಒನ್ ಇಸ್ ಈಕ್ವಲ್ ಟು ಎ ಇಂಟು ಒನ್ ಮೈನಸ್ ಟು ಅಂದರೆ ಮೈನಸ್ ಒನ್ ಪ್ಲಸ್ ಬಿ ಇಂಟು ಝೀರೋ ಅಥವಾ ಎ ಇಸ್ ಈಕ್ವಲ್ ಟು ಮೈನಸ್ ಒನ್ ಅಂತ ಬರುತ್ತೆ. ಟೂ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ ಟೂ ಇಸ್ ಈಕ್ವಲ್ ಟು ಎ ಇಂಟು ಟೂ ಮೈನಸ್ ಟು ಅಂದರೆ ಝೀರೋ ಪ್ಲಸ್ ಬಿ ಇಂಟು ಟೂ ಮೈನಸ್ ಒನ್ ಅಂದರೆ ಬಿ, ಹಾಗಾಗಿ ಬಿ ಇಸ್ ಈಕ್ವಲ್ ಟು ಟೂ ಬರುತ್ತೆ. ಆ್ಯಂಡ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಮೈನಸ್ ಒನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಪ್ಲಸ್ ಟು ಡಿವೈಡ್ ಬೈ ಎಕ್ಸ್ ಮೈನಸ್ ಟು ಡಿ ಎಕ್ಸ್. ಇದೆರಡನ್ನು ಇಂಟಿಗ್ರೇಟ್ ಮಾಡ್ಬೋದು, ಮೈನಸ್ ಒನ್ ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಮೈನಸ್ ಒನ್ ಪ್ಲಸ್ ಟು ಇಂಟು ಲಾಗ್ ಮಾಡ್ ಎಕ್ಸ್ ಮೈನಸ್ ಟು ಪ್ಲಸ್ ಸಿ. ಇದನ್ನು ನೀವು ಹೀಗೆ ಬರಿಬೋದು, ಲಾಗ್ ಆಫ್ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಸಿ ಅಂತ ಬರಿಬೋದು. ಈಗ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೆಕ್ಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಒಂದು ಫಂಕ್ಷನ್ ಆಲ್ಜಿಬ್ರಾಯಿಕ್ ಫಂಕ್ಷನ್, ಎಕ್ಸ್ ಅಂದರೆ ಆಲ್ಜಿಬ್ರಾಯಿಕ್ ಫಂಕ್ಷನ್, ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಹಾಗಾಗಿ ಫಸ್ಟ್ ಆಲ್ಜಿಬ್ರಾಯಿಕ್ ಫಂಕ್ಷನ್ ತೊಗೊಳ್ಬೇಕು, ಎರಡನೇ ಟ್ರಿಗ್ನೋಮೆಟ್ರಿ ಫಂಕ್ಷನ್ ತೊಗೊಂಡು ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡನ್ನು ಇಲ್ಲಿ ಅಪ್ಲೈ ಮಾಡೋಣ. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ಇಂಟಿಗ್ರೇಷನ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅಂದ್ರೇನು ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಒನ್ ಡಿ ಎಕ್ಸ್. ನೆಕ್ಸ್ಟ್ ಸ್ಟೆಪ್ನಲ್ಲಿ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಲಾಗ್ ಮಾಡ್ ಸೆಕ್ ಎಕ್ಸ್ ಮೈನಸ್ ಲಾಗ್ ಮಾಡ್ ಸೆಕ್ ಎಕ್ಸ್ ಪ್ಲಸ್ ಸಿ ಇಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಈಗ ಲಾಸ್ಟ್ ಪ್ರಾಬ್ಲಮ್ಗೆ ಬರ್ತೀನಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇಂಟು ಲಾಗ್ ಎಕ್ಸ್ ಡಿ ಎಕ್ಸ್. ಈಗ ಇಲ್ಲಿ ಫಸ್ಟ್ ಫಂಕ್ಷನ್ ಯಾವ್ದು ತೊಗೊಳ್ಬೇಕು, ಲಾಗರಿಥಮಿಕ್ ಫಂಕ್ಷನ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ನನ್ನು ಆಲ್ಜಿಬ್ರಾಯಿಕ್ ಫಂಕ್ಷನ್ ತೊಗೊಂಡು ಅದನ್ನೇ ಸೆಕೆಂಡ್ ಫಂಕ್ಷನ್ ಆಗಿ ತೊಗೊಳ್ಬೇಕು, ಯಾಕಂದರೆ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ನ ಫಾರ್ಮುಲೆ ಅಪ್ಲೈ ಮಾಡಬೇಕಿದ್ರೆ ಐ ಎಲ್ ಎ ಟಿ ಇ ಈ ಆರ್ಡರ್ಲಿ ಅರೇಂಜ್ ಮಾಡಬೇಕಲ್ವಾ, ಹಾಗಾಗಿ ಫಸ್ಟಿಗೆ ಲಾಗ್ ಎಕ್ಸ್ ಆಗಿ ಬರ್ಕೊಳ್ಬೇಕು.
that's equal to integration of log x into x square plus 1 dx. ಈಗ ಫಾರ್ಮುಲೆ ಅಪ್ಲೈ ಮಾಡಿದರೆ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಡಿ ಎಕ್ಸ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಅನ್ನು ಇಂಟಿಗ್ರೇಟ್ ಮಾಡಬೇಕು, ಇದು ತುಂಬ ಸುಲಭ ಇದೆ. ದಟ್ಸ್ ಈಕ್ವಲ್ ಟು ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರಿನ ಇಂಟಿಗ್ರೇಷನ್ ಏನು ಎಕ್ಸ್ ಕ್ಯೂಬ್ ಬೈ ತ್ರೀ, ಒನ್ ಇದು ಇಂಟಿಗ್ರೇಷನ್ ಏನು ಎಕ್ಸ್, ಹಾಗಾಗಿ ಇದು ಎಕ್ಸ್ ಕ್ಯೂಬ್ ಬೈ ತ್ರೀ ಪ್ಲಸ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇದು ಪುನಃ ಇಂಟಿಗ್ರೇಟ್ ಮಾಡಿ ಬರೀಬೇಕು. ಸೇಮ್ ಆನ್ಸರ್ ಎಕ್ಸ್ ಕ್ಯೂಬ್ ಬೈ ತ್ರೀ ಪ್ಲಸ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಇದು ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಬೈ ತ್ರೀ ಪ್ಲಸ್ ಒನ್ ಇದು ಇಂಟಿಗ್ರೇಷನ್ ಎಕ್ಸ್, ಎಕ್ಸ್ ಕ್ಯೂಬ್ ಬೈ ತ್ರೀ ಪ್ಲಸ್ ಎಕ್ಸ್. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್, ವಾಟ್ ಇಸ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್? ಒನ್ ಬೈ ಎಕ್ಸ್ ಡಿ ಎಕ್ಸ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ದಟ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಬೈ ತ್ರೀ ಪ್ಲಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಮೈನಸ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಕ್ಯೂಬ್ ಇಂಟು ಒನ್ ಬೈ ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಬೈ ತ್ರೀ, ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಅಂದರೆ ಒನ್. ಹಾಗಾಗಿ ಇದು ಸಿಂಪ್ಲಿಫೈ ಮಾಡಿದರೆ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ತ್ರೀ ಪ್ಲಸ್ ಒನ್ ಡಿ ಎಕ್ಸ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಸ್ಟೆಪ್ನಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡಿ ಬರೀಬೇಕು. ದಟ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಬೈ ತ್ರೀ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ತ್ರೀ. ಒನ್ ಬೈ ತ್ರೀ ಕಾನ್ಸ್ಟಂಟ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೇನು ಎಕ್ಸ್ ಕ್ಯೂಬ್ ಬೈ ತ್ರೀ. ಒನ್ ಬೈ ತ್ರೀ ಇಂಟು ಎಕ್ಸ್ ಕ್ಯೂಬ್ ಬೈ ತ್ರೀ ಮೈನಸ್ ಇಂಟಿಗ್ರೇಷನ್ ಆಫ್ ಒನ್ ಅಂದರೆ ಎಷ್ಟು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಇದನ್ನು ಮಲ್ಟಿಪ್ಲೈ ಮಾಡಿ ಬರೆದ್ರೆ ಲಾಗ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಬೈ ತ್ರೀ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಬೈ ನೈನ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು 3 ಮಾರ್ಕಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.